ತಾವೆಲ್ಲರೂ ಬೆಳಗ್ಗೆಯಿಂದ ಇಲ್ಲಿ ಬಂದ್ರಿ, ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡ್ರಿ, ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಿಜವಾಗ್ಲೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬಹಳಷ್ಟು ದಿನದ ಕನಸಾಗಿತ್ತು ಈ ಭಾಗದಲ್ಲಿ 1630 1634ರಲ್ಲಿ ಈ ಕಿಲಾ ಶಿವಾಜಿ ಮಹಾರಾಜರು ಕಟ್ಟಿದ್ರು. ಸೊ ಆ ಒಂದು ಸಂಸ್ಕೃತಿ, ಆ ಒಂದು ಇತಿಹಾಸವನ್ನು, ಅದರಲ್ಲೂ ನನ್ನ ಕ್ಷೇತ್ರದಲ್ಲಿ ಈ ಒಂದು ಇತಿಹಾಸ ಇದೆ, ಇದನ್ನು ಪ್ರವಾಸೋದ್ಯಮದ ಇಲಾಖೆಯ ವತಿಯಿಂದ ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಎಲ್ಲರದ್ದು ಕನಸಾಗಿದ್ದು, ಈ ಭಾಗದ ಪ್ರತಿಯೊಬ್ಬ ಜನರ ಕನಸಾಗಿದ್ದು. ಯಾಕಂದರೆ ಶಿವಾಜಿ ಮಹಾರಾಜರು ಬರೀ ಮರಾಠ ಸಮಾಜಕ್ಕಷ್ಟೇ ಅಲ್ಲ, ಇಡೀ ಎಲ್ಲ ನಮ್ಮ ದೇಶದ ಆರಾಧ್ಯ ದೈವರು. ಸೊ ಈ ಭಾಗದ ಒಂದು ಕನಸನ್ನು ಇವತ್ತು ನಾವು ಭೂಮಿ ಪೂಜೆ ಮಾಡಿ ಇದನ್ನು ಮಾಡ್ತೀವಿ. ಇಲ್ಲಿ PWD ಪ್ರವಾಸೋದ್ಯಮದಿಂದ ನಾನು 15 ಕೋಟಿ ನಾನು ಇದನ್ನು ಮಾಡಿದ್ದೆ, ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೆ. ಅದರಲ್ಲಿ ಈಗ ಮೊದಲನೇ ಹಂತವಾಗಿ 3 ಕೋಟಿ ಅನುದಾನದಾಗಿದೆ. ಸಂಸ್ಕೃತಿ ಇಲಾಖೆಯಿಂದ 50 ಲಕ್ಷ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 50. ಎಲ್ಲಿ ಕನ್ನಡ ಕಾಣಲಿಲ್ಲ ಬ್ಯಾನರಲ್ಲಿ? ಹೌದಾ? ನನಗೆ ಗೊತ್ತಿಲ್ಲ, ಯಾಕಂತಂದ್ರೆ ಈ ಎಲ್ಲ ಅಭಿಮಾನಿಗಳು ಮಾಡಿಸಿದ್ದು. ನಾವೇನಾದರೂ ಮಾಡಿಸಿದ್ರೆ ನಾವು ಯಾವತ್ತಿದ್ರೂ ಕೂಡ, ನಾನು 6 ವರ್ಷ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ, ನಾನು 4 ವರ್ಷ ಕಾಂಗ್ರೆಸ್ ಪಕ್ಷದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ನಾನು ಹಾಕಿದ್ದೀರಾ? ನಾನು ನೋಡ್ಲೇ ಇಲ್ಲ, ಯಾಕಂದ್ರೆ ಅವರೆಲ್ಲ ಮಾಡಿಸ್ ಹಾಕಿದ್ದು, ಅದನ್ನೆಲ್ಲ ನಾನು ನೋಡ್ಲಿಲ್ಲ. ಯಾವುದು ಸರ್ಕಾರದಿಂದ ಅನುದಾನ ತಂದಿದೆ ಅಂತ ಹೇಳಿದ್ರೆ ಮೇಡಮ್, ಒಂದು ಇದನ್ನು ಕೂಡ ಕೆಲವೊಂದಿಷ್ಟು ಜನ ರಾಜಕೀಯವಾಗಿ ಬಳಸ್ಕೊಳ್ಳುವಂತ ಯತ್ನ ಮಾಡ್ತಾರೆ, ನೀವು ಮಾತ್ರ ಅಂದ್ರೆ ಕ್ಷೇತ್ರದ ಈಗ ಯಾವ ರಾಜಕೀಯ ಏನು ಎಲೆಕ್ಷನ್ ಇಲ್ಲ ಏನಿಲ್ಲ, ಸೊ ಏನು ಹೇಳ್ಬೋದು ಕ್ಷೇತ್ರದ ಜನರಿಗೆ? ನಾನು ಎಲೆಕ್ಷನ್ ಮುಗಿದ ಮಾರನೇ ದಿನದಿಂದ ನನ್ನ ಪ್ರತಿಯೊಂದು ಭಾಷಣದಲ್ಲಿ ನೀವು ನೋಡಿದ್ದೀರಾ, ಪ್ರತಿಯೊಬ್ಬರನ್ನು ಜೊತೆಯಲ್ಲಿ ಕರ್ಕೊಂಡು ನಾನು ಡೆವಲಪ್ಮೆಂಟ್ ಮಾಡ್ತಾ ಇರ್ತೀನಿ. ಇಲೆಕ್ಷನ್ದಲ್ಲಿ ಅಷ್ಟೇ ನಾವು ಕಾಂಗ್ರೆಸ್ಸು, BJP, MES ಅಂತ ಹೋರಾಟ ಮಾಡೋದು, ನಮ್ಮ ನಮ್ಮ ಎಥಿಕ್ಸ್ಗಳಿಗೆ ನಾವು ಹೋರಾಟ ಮಾಡ್ತೀವಿ, ನಾವು ಏನು ಕೆಲಸ ಮಾಡ್ತೀವಿ ಅಂತ ಜನರ ಎದುರುಗಡೆ ಹೋಗ್ತಾ ಇರ್ತೀವಿ. ಆದರೆ ಇಲೆಕ್ಷನ್ ಮುಗಿದಾಗಿನಿಂದ ಇಲ್ಲಿಯವರೆಗೆ ನಾನೆಲ್ಲೂ ಕೂಡ ಪಕ್ಷದ ರಾಜಕಾರಣ ಮಾಡಲಿಲ್ಲ. ನನ್ನ ಕ್ಷೇತ್ರದಲ್ಲಿ ಬರೀ ಡೆವಲಪ್ಮೆಂಟ್ ಅಂತ. ನಾನು MES ದವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ, BJP ಅವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಈಗ ಇಲೆಕ್ಷನ್ ಇಲ್ಲ, ಆದರೆ ರಾಜಕಾರಣಿಗಳು ಮೈ ತುಂಬ ಕಣ್ಣಿಟ್ಕೊಳ್ಬೇಕು. ಮತ್ತು ನಾವೇನು ಇಲೆಕ್ಷನ್ದಲ್ಲಿ ಭಾಷಣ ಕೊಟ್ಟಿದ್ವಿ ಈ ಕ್ಷೇತ್ರವನ್ನು ಸುಧಾರಿಸ್ತೀನಿ ಅಂತ ಹೇಳಿ, ಸೊ ನಾನು ಪ್ರತಿದಿನ ಕೂಡ ಈ ಕ್ಷೇತ್ರವನ್ನು ಸುಧಾರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಬರೀ ಇಲೆಕ್ಷನ್ ಇದೆ ಅಂತ ಹೇಳಿ 5 ತಿಂಗಳು ಮುಂಚೆ ಕೆಲಸ ಮಾಡುವಂಥ ಜಯಮಾಲ ಲಕ್ಷ್ಮಿ ಹೆಬ್ಬಾಳ್ ಕರೆದಲ್ಲ, ನನಗೆ ಆಶೀರ್ವಾದ ಮಾಡಿದರೆ ಸಂಪೂರ್ಣ 5 ವರ್ಷ ನನ್ನ ಜನರ ಸೇವೆಯನ್ನು ಮಾಡ್ತೀನಿ. ಇದು ಯಾವುದೇ ಒಂದು ಸಮುದಾಯದ ಓಲೈಕೆಗಲ್ಲ. ಖಂಡಿತವಾಗ್ಲೂ ಅಲ್ಲ, ಸಮುದಾಯದ ಓಲೈಕೆ ಹೇಗಾಗುತ್ತೆ? ಈ ಒಂದು ಪ್ರಸ್ತಾವನೆಯನ್ನು ನಾನು MLA ಆಗಿ 15 ದಿನಕ್ಕೆ ಕೊಟ್ಟಿದ್ದೀನಿ, ಈ ಒಂದು ಪ್ರಸ್ತಾವನೆಯನ್ನು ಈಗ ಕೊಟ್ಟಿಲ್ಲ ಇದನ್ನು. ಸೊ ಆ ಒಂದು ಇದಕ್ಕೆ ಅದಕ್ಕೆ ಯಾವುದಕ್ಕೂ ಕೂಡ ತಾಳೆ ಹಾಕೋಕ್ಕೆ ಹೋಗಬೇಡಿ. ಸಂಪೂರ್ಣ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿ. ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಏನು ಮಾಡಿಸ್ಬೋದು ನನ್ನ ಕ್ಷೇತ್ರಕ್ಕೆ, PWD ಇಲಾಖೆಯಲ್ಲಿ ನಾನು ಏನು ಮಾಡಿಸ್ಬೋದು, ಕನ್ನಡ ಕಲ್ಚರ್ದಲ್ಲಿ ಏನು ಮಾಡಿಸ್ಬೋದು, ನೀರಾವರಿ ನಿಗಮದಿಂದ ನೀರಾವರಿ ಇಲಾಖೆಯಿಂದ ಏನು ಮಾಡಿಸ್ಬೋದು, ಪವರ್ ಮಿನಿಸ್ಟ್ರಿಂದ ನಾನು ಏನು ತರಬಹುದು, ಸೋಷಲ್ ವೆಲ್ಫೇರ್ನಿಂದ ಏನು ತರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣದಿಂದ, ಸೊ ಸರ್ವಾಂಗೀಣ ಶಿಕ್ಷಣದಿಂದ ನನ್ನ ಕ್ಷೇತ್ರಕ್ಕೆ ಇಲ್ಲಿವರೆಗೆ 22 ಕೋಟಿ ತಂದಿದ್ದೀನಿ. ಸೊ ಸರ್ವಾಂಗೀಣ ಅಭಿವೃದ್ಧಿಗೆ 32 ಇಲಾಖೆಯ ಕೆಲಸಗಳನ್ನು ನನ್ನ ಕ್ಷೇತ್ರಕ್ಕೆ ತಗೊಂಡು ಬರೋದೇ ನನ್ನ ಜವಾಬ್ದಾರಿ. ನಾನು ಪ್ರತಿಯೊಂದು ಊರಲ್ಲಿ ಶಿವಾಜಿ ಮೂರ್ತಿಗಳನ್ನು ಕೊಟ್ಟಿದ್ದೀನಿ ಇಲೆಕ್ಷನ್ಗಿಂತ ಮುಂಚೆನೇ ಕೊಟ್ಟಿದ್ದೀನಿ. ಇಲೆಕ್ಷನ್ ಯಾರು ಬಂದು ಶಿವಭಕ್ತಿಗಳು ಶಿವಪ್ರೇಮಿಗಳು ಕೇಳ್ತಾರೆ, ನಾನು ಚೆನ್ನಮ್ಮ ಮೂರ್ತಿಯನ್ನು ಕೊಟ್ಟಿದ್ದೀನಿ, ಅಂಬೇಡ್ಕರ್ ಅವ್ರ ಮೂರ್ತಿ ಕೊಟ್ಟಿದ್ದೀನಿ, ವಾಲ್ಮೀಕಿಯವರ ಮೂರ್ತಿಯನ್ನು ಮಾಡಲಿಕ್ಕೆ ನಾನು ನನ್ನ ಸಂಸ್ಕೃತಿಯನ್ನು ನನ್ನ ಇತಿಹಾಸವನ್ನು ದೇಶದ ಇತಿಹಾಸವನ್ನು ಎತ್ತಿ ಹಿಡಿಯಲಿಕ್ಕೆ ಬಂದಂಥ ಯುವಕರನ್ನು ನಾನು ಎನ್ಕರೇಜ್ ಮಾಡ್ತೀನಿ. ಕನ್ನಡಿಗರು ಮರಾಠಿಗರು ಇಬ್ಬರು ಸಮಾನ ಅಂತೇಳಿ ನೀವು ಅಂತೀರಿ, ಕೆಲವೊಂದಿಷ್ಟು ಜನ ಇಲ್ಲಿ ರಾಜಕೀಯ ಮಾಡೋಕೆ ಬಂದು ಇದು ಮರಾಠಿಗರ ಸ್ವತ್ತು ಅಂತ ಹೇಳ್ತಾರೆ. ಸೊ ಇದು ಒಂದು ಚಾಲೆಂಜಿಂಗ್ ನಿಮ್ಮ ಕ್ಷೇತ್ರದಲ್ಲಿ, ನಿಮಗೆ ಸದ್ಯದ ಮಟ್ಟಿಗೆ ನೀವು ಶಾಸಕರೇ ಆಗಿದ್ದವರು, ನಿಮ್ಮ ಕ್ಷೇತ್ರದ ಜನರನ್ನು ಒಂದು ಕಡೆ ಪ್ರೊವೋಕ್ ಮಾಡೋದು 5 ಕೋಟಿ ಕೊಡ್ತೇವೆ ಅನ್ನೋದು, ಇನ್ನೊಂದು ಮರಾಠಿಗರು ಒಂದಾಗಬೇಕು ಅನ್ನೋದು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಮಾತ್ರ ಕನ್ನಡಿಗರು ಮರಾಠಿಗರು ಒಂದಂತಾರೆ. ಅದೆಲ್ಲ ಮುಗಿದೋಗಿದೆ ಅಧ್ಯಾಯ, ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ, ಅದೆಲ್ಲ ಮುಗಿದೋಗಿರೋ ಅಧ್ಯಾಯ.
ಇಲೆಕ್ಷನ್ ಬರಲಿ, ಆವಾಗ ಎಲ್ಲ ನನ್ನ ಜನ ಅದಕ್ಕೆ ಉತ್ತರ ಕೊಡ್ತಾರೆ. ನಾನೇನು ಮಾತಾಡೋದು ಖಂಡಿತವಾಗ್ಲೂ ನಾನು ಹೇಳಿದೆ, ನನ್ನ ಕೆಲಸಗಳು ಈಗ ಕೆಲಸಗಳು ಆಗೋದಿಲ್ಲ ಅಂತಂದರೆ ನೆಮ್ಮದಿ ಇರೋದಿಲ್ಲ. ಸೊ ಭಾಳ ಸ್ಟ್ರೆಸ್ನಲ್ಲಿ ಇರ್ತೀನಿ. ಬೆಂಗಳೂರದಲ್ಲಿ 4 ದಿನ ಓಡಾಡ್ತೀನಿ. ಫ್ಲಡ್ ಆಗಿದೆ, ಸ್ಕೂಲ್ಗಳು ಬಿದ್ದಿದ್ದಾವೆ. ಇನ್ನು ಸ್ಕೂಲ್ಗಳು ಕಟ್ಟೋಕ್ಕೆ ನಮ್ಗೆ ರೂಮ್ಗಳಿಗೆ ದುಡ್ಡನ್ನೇ ಕೊಟ್ಟಿಲ್ಲ, ಬೆಳೆ ಪರಿಹಾರ ಕೊಟ್ಟಿಲ್ಲ, ಮನೆ ಬಿದ್ದಿದ್ದಾವೆ. ಇಲ್ಲೂ ತಮ್ಮ ಎದುರುಗಡೆ ನೋಡಿದ್ರಿ ನಮ್ಮ ಮನೆ ಬಿದ್ದಿದ್ದಾವೆ ಅಂತ ಅಪ್ಲಿಕೇಶನ್ ಕೊಡ್ತಾರೆ. ಸೊ ಖಂಡಿತವಾಗ್ಲೂ ಸರ್ಕಾರದ ಜೊತೆ ಜಗಳ ಮಾಡ್ತೀನಲ್ಲ, ಆಫೀಸರ್ಗಳ ಜೊತೆ ಜಗಳ, ಅದು ಸ್ಟ್ರೆಸ್. ಅಭಿಪ್ರಾಯ ಏನಂತಂದ್ರೆ, ಮನೆ ಈಗ ಫ್ಲಡ್ ವಿಷಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದು ಡಿವೈಡ್ ಮಾಡಿ ಅನುದಾನ ಹಂಚಿಕೆ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಅನ್ನುವಂಥದ್ದು ಆರೋಪ ಕೂಡ ಇದೆ. ನನಗೇನು ಆ ರೀತಿ ಕಂಡು ಬಂದಿಲ್ಲ, ನನಗೇನು ಆ ರೀತಿ ನನ್ನ ವಿಷಯದಲ್ಲಿ ಆಗಲಿ ನನಗೆಲ್ಲೂ ಆ ರೀತಿ ಕಂಡು ಬಂದಿಲ್ಲ. ಸಾಮೂಹಿಕವಾಗಿ 1 ಲಕ್ಷದ ಮೇಲೆ ನೀವು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರಿ, ಆದರೆ ಅವ್ರು ಬಿಡುಗಡೆ ಮಾಡಿರೋದು 3,000 ಕೋಟಿ 4,000 ಕೋಟಿ ಅಷ್ಟೇ. ಸೊ ಸುಮಾರು ಸ್ಕೂಲ್ಗಳು ಬಿದ್ದಿದ್ದಾವೆ. ನನಗೇನು ದುಃಖ ಆಗುತ್ತೆ ಅಂತಂದರೆ, ನನ್ನ ಕ್ಷೇತ್ರದಲ್ಲಿ ಸುಮಾರು ಸ್ಕೂಲ್ಗಳು, ಸಂಪೂರ್ಣ ಸ್ಕೂಲ್ಗಳು ಬಿದ್ದಿದ್ದಾವೆ. ತಾವು ಮೊನ್ನೆ ಸಾಮ್ರಾಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀರಾ ನೀವು? ಸೊ ಹಾಗೆ ಗೋಸ್ಗಾದಲ್ಲಿ ಬಿದ್ದಿದೆ, ವಾಗ್ವಾಡೆನಲ್ಲಿ ಬಿದ್ದಿದೆ, ಹಾಲ್ಗಿಮರ್ಡಿನಲ್ಲಿ ಬಿದ್ದಿದೆ. ಸೊ ಅಲ್ಲಿ ಹುಡುಗರು ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ ನಮ್ದಿರುತ್ತಲ್ಲ, ಸರ್ಕಾರಿ ಕಾರ್ಯಕ್ರಮ, ಹೊರಗಡೆ ರೋಡ್ ಮೇಲೆ ಕುತ್ಕೊಂಡು ಮಾಡ್ತಾ ಇದ್ದಾರೆ. ಕಂಕರಟ್ಟಿಯಲ್ಲಿ ದೇವಸ್ಥಾನದಲ್ಲಿ ಕೂತಿದ್ದಾರೆ. ಇದು ನನಗೆ ಆಗ್ತಾ ಇರುವಂತ ಒಂದು ಆಗೋದಿಲ್ಲ ಬಿಸಿಲಿಗೆ. ಅದ್ರಲ್ಲಿ ಜೊತೆಯಲ್ಲಿ ಬಾಡಿಗೆ ಕೊಡ್ತಾ ಇಲ್ಲ, ಬಾಡಿಗೆ ಕೊಡ್ತಾ ಇಲ್ಲ, 7 ತಿಂಗಳಿಂದ ಬಾಡಿಗೆ ಕೊಡ್ತಾ ಇಲ್ಲ. ನಾನು PWD ಅವ್ರ ಜೊತೆ ನಾನು ಜಗಳ ಮಾಡ್ತಾ ಇದ್ದೀನಿ. ದಿಸ್ ಈಸ್ ವಾಟ್ ಮೈ ಟ್ರಸ್ಟ್ ಇಸ್. ಯಾಕಂತಂದ್ರೆ ಕೇಳಿದ್ರೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಅಂತ ಇವರು ರೆಡಿಮೇಡ್ ಉತ್ತರ ಕೊಡ್ತಾರೆ. ಸೊ ದಿಸ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕ್ಷೇತ್ರ ಕ್ಷೇತ್ರ, ಕ್ಷೇತ್ರದ ಜನ, ಕ್ಷೇತ್ರದ ಮಕ್ಕಳು, ಕ್ಷೇತ್ರದ ಅಭಿವೃದ್ಧಿ, ನಾನು ಬೇರೆ ಕಡೆ ನಾನು ವಿಚಾರ ಮಾಡ್ತೇನೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಗ್ಯಾಂಬ್ಲಿಂಗ್ ಅದು ಜೋರಾಗಿದೆ, ಅದಕ್ಕೆ ಕಾನೂನು ಪ್ರಕಾರ ನಾವು ಏನು ಮಾಡ್ಬೇಕು ಮಾಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ. ಕಾನೂನು ಪ್ರಕಾರವಾಗಿ ಎಲ್ಲಾದರೂ ಕಾನೂನು ಬಾಹಿರವಾದಂಥ ಕೆಲಸಗಳು ನಡೀತಾ ಇದ್ದರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸಪೋರ್ಟ್ ರಮೇಶ್ ಜಾರಕಿಹೊಳಿ. ನಿಮ್ಮ ಸಹೋದರರೇ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಯಾರು? ನಿಮ್ಮ ಸಹೋದರರೇ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರವಾಗಿ ತನಿಖೆ ನಡೀಲಿ. ಕಾನೂನು ಪ್ರಕಾರವಾಗಿ ನಮ್ಮ ಸಹೋದರರೇನಾದರೂ ಸಾಥ್ ಕೊಟ್ಟಿದ್ರೆ ಅವರನ್ನು ಕಾನೂನು ಪ್ರಕಾರವಾಗಿ ಅವ್ರಿಗೆ ಶಿಕ್ಷಣ ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರ ಮೂಲಕ ನಾನು ಕೇಳಿ. ನಿಮ್ಮನ್ನು ಸೋಲಿಸೋದೇ ಅವ್ರದ್ದು ಮುಂದಿನ ಅಜೆಂಡಾ. ನಾನು ಈಗಾಗಲೇ ತಮ್ಗೆ ಹೇಳಿದ್ದೀನಿ, ಇದು ಇಲೆಕ್ಷನ್ ಸಂದರ್ಭ ಅಲ್ಲ. ಇಲೆಕ್ಷನ್ ಸಂದರ್ಭ ಬಂದಾಗ ಅದಕ್ಕೆ ಉತ್ತರ ಕೊಡೋದು ಸಮಂಜಸ. ನೀವು ಈಗಲೇ ನಾನು ಹೇಳಿದ್ರೆ ಅದು ಬೇರೆ ರೀತಿ ಬೇರೆ ದಿಕ್ಕು ಆಗುತ್ತೆ. ಅದು ಏನೇ ಆದ್ರೂ ಕೂಡ ಇಲೆಕ್ಷನ್ ಬಂದಾಗ ಉತ್ತರ ಕೊಡ್ತೇವೆ. ನಾನು ಈಗ ಅದ್ರ ಬಗ್ಗೆ ಮಾತಾಡೋದು. ಎಲ್ಲರಿಗೂ ನಮಸ್ಕಾರ. TV6 ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.